ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದು. ಇಲ್ಲಿನ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ. ಅತ್ಯಂತ ಜನಪ್ರಿಯವಾದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಇತಿಹಾಸವೇನು, ಇದರ ಮಹತ್ವವೇನು ಎಂಬುದು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಪರಶುರಾಮರು ಸೃಷ್ಟಿಸಿದಂತಹ ಮೋಕ್ಷದ ಏಳು ವಾಸಸ್ಥಾನಗಳಲ್ಲಿ ಇದು ಸಹ ಒಂದು ಎಂದು ಹೇಳಲಾಗುತ್ತದೆ. ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ. ಈ ದೇವಾಲಯವನ್ನು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಮೂಕಾಂಬಿಕಾ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುವುದು. ದೇವಿಯ ವಿಗ್ರಹವನ್ನು ಪಂಚಲೋಹ ಅಂದರೆ ಐದು ಲೋಹಗಳಾದ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸಾವನ್ನು ಬಳಸಿ ತಯಾರಿಸಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಮಹಾನ್ ತತ್ವಜ್ಞಾನಿ ಮತ್ತು ದೇವತಾ ಶಾಸ್ತ್ರಜ್ಞರಾದ ಆದಿಶಂಕರಾಚಾರ್ಯರು ವಹಿಸಿಕೊಂಡಿದ್ದರು ಎಂದು ಹೇಳಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು 1200 ವರ್ಷಗಳ ಇತಿಹಾಸ ಹೊಂದಿದೆ. ಸ್ಥಳೀಯ ರಾಜರಲ್ಲದೆ ಕೆಳದಿ ರಾಜವಂಶದ ಪ್ರಸಿದ್ಧ ರಾಜರಾದ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ಸಹ ಈ ದೇವಾಲಯಕ್ಕೆ ಉದಾರವಾಗಿ ದೇಣಿಗೆ ನೀಡಿದ್ದಾರೆ. ಆದಿಶಂಕರಾಚಾರ್ಯರು ಆದಿಶಕ್ತಿಯ ಮಹಾನ್ ಭಕ್ತರು. ಒಂದು ದಿನ ಅವರ ಭಕ್ತಿಗೆ ಮೆಚ್ಚಿದ ದೇವಿಯು ಅವರ ಮುಂದೆ ಪ್ರತ್ಯಕ್ಷವಾಗಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಹೇಳುತ್ತಾರೆ. ಆಗ ಆದಿಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸುತ್ತಾರೆ. ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಒಪ್ಪಿಗೆ ನೀಡುತ್ತಾರೆ. ಅದೇನೆಂದರೆ, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲೇ ನಾನು ನೆಲೆ ನಿಲ್ಲುತ್ತೇನೆಂದು ಹೇಳಿ ಶಂಕರಾಚಾರ್ಯರನ್ನು ಹಿಂಬಾಲಿಸುತ್ತಾಳೆ ದೇವಿ. ಅದೇ ರೀತಿ ಆದಿಶಂಕರಾಚಾರ್ಯರು ಮುಂದೆ ನಡೆಯುತ್ತಿದ್ದರೆ ದೇವಿ ಅವರನ್ನೇ ಹಿಂಬಾಲಿಸುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆಯೇ ಎಂದು ಪರೀಕ್ಷಿಸಲು ಶಂಕರಾಚಾರ್ಯರು ಹಿಂದಿರುಗಿ ನೋಡುತ್ತಾರೆ. ದೇವಿ ಅವರನ್ನು ನಿಜವಾಗಿಯೂ ಹಿಂಬಾಲಿಸುತ್ತಿರುವುದನ್ನು ಕಂಡು ಅವರಿಗೆ ಬಹಳಾನೇ ಸಂತೋಷವಾಗುತ್ತದೆ. ಆದರೆ ಅವರು ಹಿಂದಕ್ಕೆ ತಿರುಗಿದ ಕ್ಷಣದಿಂದ ದೇವಿಯು ಶಂಕರನನ್ನು ಹಿಂಬಾಲಿಸಲು ನಿರಾಕರಿಸುತ್ತಾರೆ. ಅವರ ಷರತ್ತಿಗೆ ಅನುಗುಣವಾಗಿ ಇದೇ ಸ್ಥಳದಲ್ಲಿ ಆಕೆ ನೆಲೆಸುವುದಾಗಿ ಹೇಳುತ್ತಾರೆ. ಆದರೆ ಆದಿಶಂಕರಾಚಾರ್ಯರು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ದೇವಿಯನ್ನು ಬೇಡುತ್ತಾರೆ. ಆದರೂ ಸಹ ದೇವಿ ಮಾತ್ರ ಅದೇ ಸ್ಥಳದಲ್ಲಿಯೇ ನೆಲೆಸುತ್ತಾರೆ. ಆ ಸ್ಥಳವೇ ಕೊಲ್ಲೂರು. ಈ ದೇವಾಲಯದಲ್ಲಿ ಕೌಮಾಸುರ ಎಂಬ ರಾಕ್ಷಸನನ್ನು ದೇವಿ ಸಂಹರಿಸಿದ್ದಾರೆಂದು ದೇವಾಲಯಕ್ಕೆ ಸಂಬಂಧಿಸಿದ ಪುರಾಣ ಕಥೆ ಹೇಳುತ್ತದೆ. ಕೌಮಾಸುರ ಕೆಲವು ಶಕ್ತಿಗಳನ್ನು ಪಡೆಯಲು ತೀವ್ರವಾದ ತಪಸ್ಸು ಮಾಡುತ್ತಾನೆ. ಅದು ಆತನನ್ನು ಶಕ್ತಿಯುತ ಮತ್ತು ಅಜೇಯನನ್ನಾಗಿ ಮಾಡುತ್ತದೆ. ಆದರೆ ಪಾರ್ವತೀದೇವಿಯು ಅವನ ದುಷ್ಟ ಉದ್ದೇಶಗಳನ್ನು ಗ್ರಹಿಸಿ ಆತನಿಗೆ ಮಾತು ಬಾರದಂತೆ ಶಪಿಸುತ್ತಾರೆ. ಈ ಕಾರಣಕ್ಕಾಗಿ ಕೌಮಾಸುರನನ್ನು ಮೂಕಾಸುರ ಎಂದು ಸಹ ಕರೆಯಲಾಗುತ್ತದೆ. ಆದರೂ ಕೂಡ ಮೂಕಾಸುರ ತನ್ನ ಮೊಂಡುತನವನ್ನು, ದುಷ್ಟ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಅಲ್ಲಿನ ಜನರಿಗೆ ತೊಂದರೆಯ ಮೇಲೆ ತೊಂದರೆ ನೀಡಲು ಆರಂಭಿಸುತ್ತಾನೆ. ಇದನ್ನು ಸಹಿಸಲಾರದೆ ತಾಯಿ ಪಾರ್ವತಿಯು ಶಕ್ತಿಯುತ ರೂಪವನ್ನು ಪಡೆದುಕೊಂಡು ಆತನನ್ನು ಸಂಹರಿಸುತ್ತಾರೆ. ಅವನನ್ನು ಕೊಂದ ನಂತರ ಪಾರ್ವತಿಯನ್ನು ಮೂಕಾಂಬಿಕಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಚಿತ್ರಮೂಲಂ ಮತ್ತು ಅಂಬಾವನಂ ಎಂಬುದು ಆದಿಶಂಕರಾಚಾರ್ಯರು ಧ್ಯಾನ ಮಾಡಿದಂತಹ ಸ್ಥಳಗಳು. ಇವು ಕೊಡಚಾದ್ರಿ ಬೆಟ್ಟಗಳಲ್ಲಿವೆ. ಅನೇಕ ಪ್ರಾಚೀನ ಹಿಂದೂ ರಾಜರು ಈ ದೇವಾಲಯವನ್ನು ಪೂಜಿಸಿದ್ದಾರೆ. ಹಿಂದಿನ ಕಾಲದ ಅಮೂಲ್ಯವಾದ ಸಂಪತ್ತು ಸಹ ಇಲ್ಲಿ ಕಂಡುಬಂದಿದೆ. 18ನೇ ಶತಮಾನದಲ್ಲಿ ಮರಾಠರು ಈ ಜಿಲ್ಲೆಯ ಮೇಲೆ ದಾಳಿ ಮಾಡಿದಾಗ ಕೋಟಿ ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ರತ್ನಗಳನ್ನು ದೋಚಿದಂತೆ ಹೇಳಲಾಗುವುದು. ಕೊಲ್ಲೂರು ಮೂಕಾಂಬಿಕಾ ದೇವಿಯು ಎಲ್ಲಾ ಜೀವಿಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ. ಈಕೆ ಆದಿಶಕ್ತಿಯ ಸ್ವರೂಪ. ಈ ದೇವಾಲಯವು ಅನೇಕ ಶತಮಾನಗಳಿಂದ ಶಕ್ತಿ ಪೂಜೆಯ ಸ್ಥಳವಾಗಿತ್ತು. ಇಲ್ಲಿನ ದೇವಿಯನ್ನು ವಾಗ್ದೇವತಾ ಎಂದು ಪೂಜಿಸಲಾಗುವುದು. ಪಾರ್ವತೀದೇವಿಗೆ ಅರ್ಪಿತವಾದ ಏಕೈಕ ದೇವಾಲಯ ಇದಾಗಿದೆ. ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಕಾಣಬಹುದು. ಈ ದೇವಾಲಯವು ಭಾರತದಲ್ಲಿ ಶಕ್ತಿ ಪೂಜೆಯ ಪ್ರಮುಖ ತಾಣವಾಗಿದೆ. ಇಲ್ಲಿ ದೇವಿಯನ್ನು ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿ ಎಂದು ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿನ ಜ್ಯೋತಿರ್ಲಿಂಗದ ಬಲ ಅರ್ಧ ಭಾಗವು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತದೆ.
ಎಡಭಾಗವು ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ಕರ್ನಾಟಕದ 7 ಮುಕ್ತಿಯಾತ್ರಾ ಸ್ಥಳಗಳಲ್ಲಿ ಒಂದು. ಪಂಚಮುಖ ಗಣೇಶನ ಅಪರೂಪದ ಶಿಲ್ಪವನ್ನು ಸಹ ಇಲ್ಲಿ ಕಾಣಬಹುದು. ಇನ್ನು ಸೌಪರ್ಣಿಕಾ ನದಿಯ ದಡದಲ್ಲಿರುವ ಗರುಡ ಗುಹೆ ದೇವಿಯನ್ನು ಮೆಚ್ಚಿಸಲು ಸುಪರ್ಣ ತಪಸ್ಸು ಮಾಡಿದಂತಹ ಸ್ಥಳವೆಂದು ಹೇಳಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಹೆಚ್ಚಿನ ಭಕ್ತರು ಕೇರಳದವರು, ಇತರರು ತಮಿಳುನಾಡು ಮತ್ತು ಕರ್ನಾಟಕದವರು. ದೇವಾಲಯದಲ್ಲಿ ವಾರ್ಷಿಕ ಹಬ್ಬವನ್ನು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಆಚರಿಸಲಾಗುವುದು. ದೇವಿಯ ಜನ್ಮದಿನವಾದ ಮೂಲ ನಕ್ಷತ್ರದ ಫಾಲ್ಗುಣ ತಿಂಗಳಿನಲ್ಲಿ, ಅಂದರೆ ಮಾರ್ಚ್ನಿಂದ ಏಪ್ರಿಲ್ ಮಧ್ಯಕಾಲದಲ್ಲಿ ಹೆಚ್ಚಿನ ಜನಸಮೂಹವು ದೇವಾಲಯಕ್ಕೆ ಭೇಟಿ ನೀಡುತ್ತದೆ. ದೇವಾಲಯದಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಸಲಾಗುವುದು. ಬೆಳಿಗ್ಗೆ 5 ಗಂಟೆಗೆ ನಿರ್ಮಾಲಯ ಪೂಜೆ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಜನರು ಸ್ವಯಂಭೂ ಲಿಂಗವನ್ನು ವೀಕ್ಷಿಸಬಹುದು. ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದಲ್ಲಿ ಸ್ಥಾಪಿಸಲಾಗಿದೆ. ಇದು ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪ ಎಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಮಾಡುವ ಆಚರಣೆಗಳು ಆದಿಶಂಕರಾಚಾರ್ಯರು ರೂಪಿಸಿದ ವಿಜಯಾಗಮ ಪದ್ಧತಿಯ ಪ್ರಕಾರವೇ ಈಗಲೂ ನಡೆಯುತ್ತಿದೆ. ಗರ್ಭಗುಡಿಯ ಪಶ್ಚಿಮ ಭಾಗದಲ್ಲಿ ಶಂಕರಾಚಾರ್ಯರ ಪೀಠವಿದೆ. ಮೂಕಾಂಬಿಕಾ ದೇವಿಯನ್ನು ಪೂಜಿಸುವುದರಿಂದ ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಪಡೆಯಬಹುದು. ಇದೇ ಸ್ನೇಹಿತರೆ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಪವಿತ್ರ ಪುಣ್ಯ ಸ್ಥಳವಾದ ಕೊಲ್ಲೂರು ಮೂಕಾಂಬಿಕಾ ಆಲಯದ ಚರಿತ್ರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.